ಸರ್ವರಿಗೂ ನಮಸ್ಕಾರ. ಎಂ ಡಿ ಇ ಎಸ್ನ ಈ ನಮ್ಮ ಆನ್ಲೈನ್ ತರಗತಿಗೆ ಸರ್ವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ದಿನ 7ನೇ ತರಗತಿಯ ಸಮಾಜ ವಿಜ್ಞಾನದ ಭೂಗೋಳ ವಿಜ್ಞಾನ ಭಾಗದಲ್ಲಿ ಮೊದಲನೆಯ ಪಾಠವಾದ ಉತ್ತರ ಅಮೆರಿಕಾ ಪ್ರೈರೀಸ್ಗಳ ನಾಡು ಎಂಬ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಮಕ್ಕಳೇ, ಉತ್ತರ ಅಮೆರಿಕವು ಇತ್ತೀಚೆಗೆ ಕಂಡುಹಿಡಿದಂತಹ ಖಂಡವಾಗಿದೆ. 1501ರಲ್ಲಿ ಇಟಲಿಯ ನಾವಿಕನಾಗಿದ್ದಂತಹ ಅಮೆರಿಗೋ ವೆಸ್ಪುಸಿ ಎಂಬುವವನು ಈ ಉತ್ತರ ಅಮೆರಿಕಾದ ಖಂಡದ ಕರಾವಳಿಯನ್ನು ತಲುಪಿದನು. ಹೀಗಾಗಿ ಅನಂತರ ಈ ಖಂಡವನ್ನು ಆತನ ಹೆಸರಿನ ಮೊದಲ ಪದ ಅಮೆರಿಗೋದಿಂದ ಅಮೆರಿಕಾ ಎಂದು ಕರೆಯಲಾಗಿದೆ. ಈ ಖಂಡದಲ್ಲಿನ ಬಹುತೇಕ ನಿವಾಸಿಗಳು ಯುರೋಪಿಯನ್ನರು ಹಾಗೂ ಇತರ ಬೇರೆ ದೇಶಗಳಿಂದ ವಲಸೆ ಬಂದವರೇ ಆಗಿದ್ದಾರೆ. ಅವರೆಲ್ಲರೂ ಮೆಕ್ಸಿಕೋದ ಚಿನ್ನವನ್ನು ಬಳಕೆ ಮಾಡಿದರೆ, ಫ್ರೆಂಚರು ಕೆನಡಾದಲ್ಲಿ ತುಪ್ಪಳ ವ್ಯಾಪಾರವನ್ನು ಲಾಭದಾಯಕವಾಗಿ ಮಾಡಿಕೊಂಡರು. ಬ್ರಿಟಿಷರು ಕೆನಡಾದ ಅಟ್ಲಾಂಟಿಕ್ ಪ್ರಾಂತ್ಯ ಮತ್ತು ನ್ಯೂ ಇಂಗ್ಲೆಂಡ್ನ ಮೀನುಗಾರಿಕೆ ಮತ್ತು ಅಲ್ಲಿನ ಅರಣ್ಯವನ್ನು ಲೂಟಿ ಮಾಡಿದರು. ಹೀಗಾಗಿ ಉತ್ತರ ಅಮೆರಿಕಾದ ವಿಸ್ತಾರವಾದ ಸ್ಥಳೀಯ ಮಾರುಕಟ್ಟೆ, ಅಂತಾರಾಷ್ಟ್ರೀಯ ವ್ಯಾಪಾರ ಸಂಬಂಧ, ಉತ್ತಮ ಸಾರಿಗೆ ಮುಂತಾದವುಗಳಿಂದ ಉತ್ತರ ಅಮೆರಿಕಾವು ಜಗತ್ತಿನ ಅತಿ ಶ್ರೀಮಂತ ಮತ್ತು ಆರ್ಥಿಕವಾಗಿ ಪ್ರಾಬಲ್ಯ ಹೊಂದಿದ ಖಂಡಗಳಲ್ಲಿ ಒಂದಾಗಿದೆ ಎಂಬುದಾಗಿ ತಿಳಿಯಬಹುದು. ಈ ಖಂಡವನ್ನು ಮಾದರಿಯಾಗಿಟ್ಟುಕೊಂಡು ಇತರ ಬೇರೆ ಖಂಡಗಳೊಡನೆ ಹೋಲಿಕೆ ಮಾಡಿ ಅರ್ಥ ಮಾಡಿಕೊಳ್ಳುವುದು ಅಗತ್ಯವಾಗಿದೆ. ಹೀಗಾಗಿ ಮೊದಲನೆಯ ಅಂಶವಾಗಿ ನಾವು ನೋಡೋಣ ಸ್ಥಾನ, ಭೌಗೋಳಿಕ ಸನ್ನಿವೇಶ ಮತ್ತು ವಿಸ್ತೀರ್ಣ. ಇದರಲ್ಲಿ ಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ. ಉತ್ತರ ಅಮೆರಿಕವು ಸಂಪೂರ್ಣವಾಗಿ ಸಮಭಾಜಕ ವೃತ್ತದ ಉತ್ತರದಲ್ಲಿ ನೆಲೆಗೊಂಡಿದೆ. ಅದು ಅಕ್ಷಾಂಶಿಕವಾಗಿ 19 ಡಿಗ್ರಿ ಉತ್ತರದಿಂದ 71 ಡಿಗ್ರಿ ಉತ್ತರ ಅಕ್ಷಾಂಶ, 50 ಡಿಗ್ರಿ ಪಶ್ಚಿಮದಿಂದ 150 ಡಿಗ್ರಿ ಪಶ್ಚಿಮ ರೇಖಾಂಶಗಳ ನಡುವೆ ಹಬ್ಬಿದೆ. ಕರ್ಕಾಟಕ ಸಂಕ್ರಾಂತಿ ವೃತ್ತವು 23.5 ಡಿಗ್ರಿ ಉತ್ತರ ಅಕ್ಷಾಂಶ. ಈ ಖಂಡದ ದಕ್ಷಿಣದಲ್ಲಿಯೂ ಉತ್ತರ ಮೇರು ವೃತ್ತವು 66.5 ಡಿಗ್ರಿ ಉತ್ತರ ಆರ್ಕ್ಟಿಕ್ ವೃತ್ತ ಉತ್ತರ ಭಾಗದಲ್ಲಿ ಹಾದುಹೋಗಿವೆ. ಈಗ ನಾವು ನೋಡೋಣ ಭೌಗೋಳಿಕ ಸನ್ನಿವೇಶ. ಉತ್ತರ ಅಮೆರಿಕವು ಪೂರ್ವದಲ್ಲಿ ಅಟ್ಲಾಂಟಿಕ್ ಮಹಾಸಾಗರ, ಪಶ್ಚಿಮದಲ್ಲಿ ಪೆಸಿಫಿಕ್ ಮಹಾಸಾಗರ ಮತ್ತು ಉತ್ತರದಲ್ಲಿ ಆರ್ಕ್ಟಿಕ್ ಅಂದರೆ ಉತ್ತರ ಶೀತ ಸಾಗರದಿಂದ ಸುತ್ತುವರೆದಿದೆ. ಮಕ್ಕಳೇ, ಬೇರಿಂಗ್ ಜಲಸಂಧಿಯು ಇದನ್ನು ಏಷ್ಯಾ ಖಂಡದಿಂದ ಪ್ರತ್ಯೇಕಿಸಿದೆ. ಪನಾಮಾ ಭೂಕಂಠದಿಂದಾಗಿ ಇದು ದಕ್ಷಿಣ ಅಮೆರಿಕದಿಂದ ಭೂ ಸಂಪರ್ಕವನ್ನು ಹೊಂದಿದೆ. ಹೀಗಾಗಿ ಈಗ ಅದು ಪನಾಮಾ ಕಾಲುವೆಯಿಂದ ಪ್ರತ್ಯೇಕಗೊಂಡಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಅಸಂಖ್ಯಾತ ಸಣ್ಣ ಸಣ್ಣ ಜಲಭಾಗಗಳನ್ನು ನಾವು ಕಾಣಬಹುದು. ಉದಾಹರಣೆಗೆ ಮೆಕ್ಸಿಕೋ ಖಾರಿ, ಹಡ್ಸನ್ ಕೊಲ್ಲಿ, ಅಲಾಸ್ಕಾ ಖಾರಿ, ಕ್ಯಾಲಿಫೋರ್ನಿಯಾ ಖಾರಿ ಇತ್ಯಾದಿ ಸಣ್ಣ ಸಣ್ಣ ಜಲಭಾಗಗಳನ್ನು ನೋಡಬಹುದು. ವೆಸ್ಟ್ ಇಂಡೀಸ್ ಮತ್ತು ಕ್ಯೂಬಾ ದ್ವೀಪಗಳನ್ನು ಕೆರಿಬಿಯನ್ ಸಮುದ್ರದಲ್ಲಿ ಕಾಣಬಹುದು. ಕೆನಡಾದ ಪೂರ್ವ ಕರಾವಳಿಯಲ್ಲಿ ನ್ಯೂ ಫೌಂಡ್ ಲ್ಯಾಂಡ್ ಪ್ರದೇಶ ಇದೆ. ಇನ್ನು ಆರ್ಕ್ಟಿಕ್ ಮಹಾಸಾಗರದಲ್ಲಿ ಅಸಂಖ್ಯಾತ ದ್ವೀಪಗಳಿದ್ದು ಅವುಗಳಲ್ಲಿ ಗ್ರೀನ್ ಲ್ಯಾಂಡ್ ಅತಿ ದೊಡ್ಡದಾದಂತಹ ದ್ವೀಪವಾಗಿದೆ. ಉತ್ತರ ಅಮೆರಿಕಾದ ದಕ್ಷಿಣದಲ್ಲಿರುವ ಅಂಚಿನ ಭೂಭಾಗವನ್ನು ಮಧ್ಯ ಅಮೆರಿಕಾ ಎಂಬುದಾಗಿಯೂ ಸಹ ಕರೆಯಲಾಗುತ್ತದೆ. ಇಷ್ಟು ಉತ್ತರ ಅಮೆರಿಕಾದ ಭೌಗೋಳಿಕ ಸನ್ನಿವೇಶವಾಗಿದೆ. ಮಕ್ಕಳೇ, ಈಗ ಉತ್ತರ ಅಮೆರಿಕಾದ ವಿಸ್ತೀರ್ಣದ ಬಗ್ಗೆ ನೋಡೋಣ. ಉತ್ತರ ಅಮೆರಿಕಾವು ವಿಸ್ತೀರ್ಣದಲ್ಲಿ 16.46% ಒಳಗೊಂಡಿದೆ.
ಏಷ್ಯಾ ಮತ್ತು ಆಫ್ರಿಕಾಗಳ ನಂತರ ಮೂರನೇ ಅತಿ ದೊಡ್ಡ ಭೂಖಂಡವಾಗಿದೆ. 24.24 ದಶಲಕ್ಷ ಚದರ ಕಿಲೋಮೀಟರನ್ನು ಹೊಂದಿದೆ. ಇದು ನಮ್ಮ ಭಾರತಕ್ಕಿಂತ ಸುಮಾರು 7 ಪಟ್ಟು ದೊಡ್ಡದಾಗಿದೆ. ಹಾಗೆ ಉತ್ತರ ಅಮೇರಿಕಾದಲ್ಲಿ 24 ರಾಜ್ಯಗಳು ಇವೆ. ಅದರಲ್ಲಿ ದೊಡ್ಡ ರಾಜ್ಯಗಳು, ದೊಡ್ಡ ಗಾತ್ರದಲ್ಲಿರುವಂತಹ ರಾಜ್ಯಗಳು ಯಾವುದಪ್ಪ ಅಂತ ಹೇಳಿದ್ರೆ ಕೆನಡಾ, ಅಮೇರಿಕಾ ಸಂಯುಕ್ತ ಸಂಸ್ಥಾನ ಮತ್ತು ಮೆಕ್ಸಿಕೋ. ಈ ಮೂರು ರಾಜ್ಯಗಳು ಗಾತ್ರದಲ್ಲಿ ದೊಡ್ಡದಾಗಿವೆ. ಉತ್ತರ ಅಮೇರಿಕಾದ ಭೌಗೋಳಿಕ ಪ್ರದೇಶದಲ್ಲಿ ಕೆರಿಬಿಯನ್ ದ್ವೀಪಗಳೂ ಸೇರಿವೆ. ಮಕ್ಕಳೇ, ಮುಂದಿನ ತರಗತಿಯಲ್ಲಿ ನಾವು ಎರಡನೆಯ ಅಂಶವಾದ ಪ್ರಾಕೃತಿಕ ವಿಭಾಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಮಕ್ಕಳೇ, ನಿಮ್ಮೆಲ್ಲರಿಗೂ ಧನ್ಯವಾದಗಳು.